ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸುತ್ತಿರುವ ಇಬ್ಬರು ಚಿಣ್ಣರ ಕನಸನ್ನು ಪೊಲೀಸರು ಸಾಕಾರಗೊಳಿಸಿದ್ದಾರೆ. ಅಕ್ಯೂಟ್ ಲಿಂಬೋಬ್ಲಾಸ್ಟಿಕ್ ಲುಕೇಮಿಯಾದಿಂದ ಪಡಲುತ್ತಿರುವ ಮಿಥಿಲೇಶ್ ಎಂಬ ಮಗು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಮತ್ತೋರ್ವ ರೋಗಿ ಥಲಸೇಮಿಯಾದಿಂದ ಬಳಲುತ್ತಿರುವ ಮೊಹಮ್ಮದ್ ಸುಲ್ತಾನ್ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇಬ್ಬರು ಪೊಲೀಸ್ ಆಗುವ ಕನಸನ್ನು ಹೊಂದಿದ್ದರಿಂದ ಮೇಕ್ ಅ ವಿಶ್ ಇಂಡಿಯಾ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ಆಗ್ನೇಯ ವಿಭಾಗದ ಪೊಲೀಸರು ಇಬ್ಬರು ಮಕ್ಕಳಿಗೆ ಒಂದು ದಿನದ ಪೊಲೀಸ್ ಆಫೀಸರ್ ಆಗುವ ಅವಕಾಶ ನೀಡಿದ್ದಾರೆ. സൽമാൻ എന്ത് ചെയ്യാനാണ് ആഗ്രഹിക്കുന്നത്? ആയി കഴിഞ്ഞ ഫസ്റ്റ് ഒരു ദിവസം കിട്ടിയാൽ हमारे चैनल के लेटेस्ट अपडेट देखने के लिए हमारे चैनल को सब्सक्राइब कीजिए. लाइक शेयर कमेंट करना ना भूलें. आपके विचार हमारे लिए महत्वपूर्ण है.